ಹಲೋ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ವರೂಪ ಗೌಡ ವ್ಲಾಗ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ರೆಸಿಪಿ ಅರವೆ ಸೊಪ್ಪಿನ ಬಸ್ಸಾರು ಹಾಗೆ ಅರವೆ ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬೇಕಾಗಿರೋದು ಅರವೆ ಸೊಪ್ಪು ಎರಡು ಕಟ್ಟು ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಕಾಳು ಎರಡು ಕಪ್ಪು ಮೊಳಕೆ ಬರೋಂಗ್ ಮಾಡಿಕೊಂಡು ಇಟ್ಕೊಂಡಿರೋದು ಕರ್ಬೇವು ಒಗ್ಗರಣೆ ಹಾಕ್ಕೊಳೋಕ್ಕೆ ಹಾಗೆ ಜೀರಿಗೆ ಒಂದು ಸ್ಪೂನು ಕೊತ್ತಂಬ್ರಿ ಸೊಪ್ಪು ಒಂದು ಸ್ವಲ್ಪ ಕಡಲೆಕಾಯಿ ಬೀಜ ಒಂದು ಸ್ಪೂನು ಕಾಯಿ ಹಸಿಕಾಯಿ ಒಂದು ಕಪ್ಪು ಒಂದು ಎಂಟು ಹಸಿ ಮೆಣಸಿನ್ಕಾಯಿ ಹಾಗೆ ಒಂಚೂರು ಹುಣಸೆಹಣ್ಣು ನೆನೆಸಿಟ್ಕೊಂಡಿರೋದು ಇಷ್ಟು ಬೇಕಾಗುತ್ತೆ ಹಾಗೆ ಬೇಳೆ ತೊಗರಿ ಬೇಳೆ ನಾಟಿ ತೊಗರಿ ಬೇಳೆ ಚಿಪ್ಪೆ ಇದೆ ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು ಹಾಗೆ ಈರುಳ್ಳಿ ಅರ್ಧ ಈರುಳ್ಳಿ ಮತ್ತು ಒಂದೆಂಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಕುಕ್ಕರ್ ತಗೊಳ್ಳೋಣ ಕುಕ್ಕರ್ಗೆ ಕಾಳು ಹಾಗೆ ಅರವೆ ಸೊಪ್ಪು ತೊಳೆದಿರೋದು ಕಟ್ ಇರೋದನ್ನು ಹಾಕ್ಬಿಟ್ಟು ಒಂಚೂರು ಉಪ್ಪು ಹಾಕ್ಬಿಟ್ಟು ಮೂರಿಂದ ನಾಲ್ಕು ವೇಷನು ಇಡೋಣ ಬೇಯಕ್ಕೆ ಇಡೋಣ ನೀರು ಹಾಕ್ಬಿಟ್ಟು ಇಡಿ ನೋಡಿ ರೆಡಿ ಆಯಿತು ನೀರು ಹಾಕಿ ಉಪ್ಪಾಕಿ ಇಟ್ಟಿರೋದು ಈ ರೀತಿ ಆಯಿತು ಇದನ್ನು ಸೋಸ್ಕೊಳ್ಳೋಣ ನೀರು ಮತ್ತು ಸೊಪ್ಪು ಎರಡನ್ನೂ ಬೇರೆ ಬೇರೆ ಮಾಡಬೇಕು ಈ ರೀತಿಯಾಗಿ ಸೋಸ್ಕೊಳ್ಳೋಣ ತುಂಬ ಸುಡ್ತಾ ಇರುತ್ತೆ ಕೆಳಗಡೆ ಒಂದು ಪಾತ್ರೆ ಇಟ್ಟಿದ್ದೀವಿ ಅದರಲ್ಲಿ ನೀರು ಕಲೆಕ್ಟ್ ಆಗುತ್ತೆ ಆ ನೀರನ್ನೇ ಬಸ್ಸಾರಿಗೆ ನಾವು ಯೂಸ್ ಮಾಡೋದೀಗ ಆಹಾರಕ್ಕೆ ಇದನ್ನು ತೆಗ್ದಿಟ್ಬಿಡಿ ಇವಾಗ ಬಸ್ಸಾರು ಹೇಗೆ ಮಾಡೋದು ನೋಡೋಣ ಕಡಲೆಕಾಯಿ ಬೀಜ ಮಾಗೆ ಮೆಣಸಿನ್ಕಾಯಿ ಇದೆಲ್ಲವೂ ಒಂದು ಬಾಣಲೇಲಿ ಹಾಕಿ ಹುರ್ಕೊಳ್ಳಿ ಚೆನ್ನಾಗಿ ಹಾಗೇ ಬೆಳ್ಳುಳ್ಳಿ ಎಣ್ಣೆಯಲ್ಲಿ ಸ್ವಲ್ಪ ಹುರ್ಕೊಳ್ಳಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹಾಗೆ ಒಂದು ಅರ್ಧ ಈರುಳ್ಳಿ ಚಿಕ್ಕದಾಗ ಹಚ್ಚಿರೋದು ಇದೆಲ್ಲನೂ ಚೆನ್ನಾಗಿ ಬಾಡಿಸ್ಕೊಡಿ ಹಸಿ ವಾಸನೆ ಹೋಗೋವರ್ಗು ಇದೆಲ್ಲನೂ ರುಬ್ಬೋದಕ್ಕೆ ಹಾಕ್ಕೊತೀವಿ ಚೆನ್ನಾಗಿ ಬೇಯಿಸ್ಕೋಬೇಕು ವಾಸನೆ ಇರಬಾರ್ದು ಆ ರೀತಿಯಾಗಿ ಈರುಳ್ಳಿ ಬೆಳ್ಳುಳ್ಳಿ ಮುಂಚೆ ಕಡಲೆಕಾಯಿ ಬೀಜ ಮೆಣಸಿನ್ಕಾಯಿ ಅದೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಇದಕ್ಕೆ ಒಂಚೂರು ಕರ್ಬೇವು ಹಾಕ್ತಾಯಿದ್ದೀನಿ ಹುರ್ಕೊಳೋದಕ್ಕೆ ಹಾಗೆ ಜೀರಿಗೆ ಒಂದು ಸ್ಪೂನ್ ಜೀರಿಗೆ ಇದರಲ್ಲೇ ಹಾಕಿಬಿಟ್ಟು ಹುರ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡಬೇಕು ಆ ಎಣ್ಣೆ ಮೊದಲೇ ಹಾಕಿರ್ತೀವಲ್ಲ ಒಂದು ಸ್ಪೂನ್ ಅದೇ ಸಾಕಾಗುತ್ತೆ ಬಾಣಲಿಯಲ್ಲಿ ನೀಟಾಗಿ ಹುರ್ಕೊಳ್ಳಿ ಚೆನ್ನಾಗಿ ಜೀರಿಗೆದು ಹಸಿ ಸ್ಮೆಲ್ಲು ಹೋಗಬೇಕು ಆ ರೀತಿಯಾಗಿ ಫ್ರೈ ಮಾಡಿ ನೋಡಿ ಇವಾಗ ಒಂದು ಜಾರ್ಗೆ ಕಡಲೆಕಾಯಿ ಬೀಜ ಹಾಗೆ ಮೆಣಸಿನ್ಕಾಯಿ ಜೀರಿಗೆ ಈರುಳ್ಳಿ ಬೆಳ್ಳುಳ್ಳಿ ಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಇಟ್ಕೊಂಡಿದ್ವಲ್ಲ ಅದು ಇಷ್ಟನ್ನು ಮತ್ತು ಕಾಯಿ ಕಾಯಿ ಒಂದು ಕಪ್ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಮೂರು ಸ್ಪೂನ್ ಕಾಯಿನ ಹಾಕ್ಕೊಳ್ಳಿ ಸಾಕು ಇನ್ನು ಮೂರು ಇನ್ನೊಂದು ಸ್ವಲ್ಪ ಮಿಕ್ಕಿರೋದು ಹಾಗೆ ಇಟ್ಕೊಳ್ಳಿ ಅದು ಅರವೇ ಸೊಪ್ಪಿಗೆ ಸೊಪ್ಪು ಮಾಡೋಕ್ಕೆ ಇಟ್ಕೊತೀವಲ್ಲ ಅದಕ್ಕೆ ಯೂಸ್ ಮಾಡ್ಕೊಳಕ್ಕಾಗುತ್ತೆ ಇದನ್ನು ಈ ಥರ ಪೇಸ್ಟ್ ಮಾಡಿ ಇದಕ್ಕೆ ನೀರು ಬೇಕಾಗುತ್ತಲ್ಲ ಅವಾಗೆ ಬಸ್ಕೊಂಡಿದ್ವಲ್ಲ ಅದೇ ನೀರನ್ನು ಇದಕ್ಕೆ ಹಾಕಿ ನುಣ್ಣಗೆ ರುಬ್ಕೊಬಿಡಿ ಹಾಂ ರೆಡಿ ಆಯಿತು ಅದನ್ನು ಅದೇ ಬ ನೀರು ತೆಗ್ದಿದ್ವಲ್ಲ ಆ ನೀರಿಗೆ ಹಾಕ್ಕೊಳ್ಳಿ ಇದು ಫುಲ್ಲು ಅದು ಗುಂಡು ಗುಂಡ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಗಡ್ಡೆ ಗಡ್ಡೆ ಥರ ಇದೆಲ್ಲ ಎಲ್ಲ ಹೋಗುತ್ತೆ ನೀಟಾಗಿ ರೀತಿಯಾಗಿ ಮಿಕ್ಸ್ ಮಾಡಿಬಿಡಿ ಅದಕ್ಕೆ ಒಂಚೂರು ಒಗ್ಗರಣೆ ಹಾಕ್ಕೊಳ್ಳಿ ಸಾಸಿವೆ ಒಗ್ಗರಣೆ ರೆಡಿ ಆಯಿತು ಇದನ್ನು ಒಂದು ಸ್ವಲ್ಪ ಕುದಿಸಿ ಚೆನ್ನಾಗಿ ಮಳ್ಳಸ್ಬೇಕು ಕಾಯಿ ಹಾಕಿರೋದ್ರಿಂದ ಬೇಗನೆ ಸಾರು ಕೆಟ್ಟೋಗುತ್ತೆ ಹಾಗಾಗಿ ಒಂದು ಸ್ವಲ್ಪ ಚೆನ್ನಾಗಿ ಕುದಿಸಿ ಇಟ್ಕೊಳ್ಳಿ ಆಮೇಲೆ ಇವಾಗ ಸೊಪ್ಪು ಇದೆಯಲ್ಲ ಆ ಸೊಪ್ಪಿಗೆ ಒಗ್ಗರಣೆ ಹಾಕ್ತಾಯಿದ್ದೀವಿ ಸಾಸಿವೆ ಈರುಳ್ಳಿ ಒಣಮೆಣಸಿನ್ಕಾಯಿ ಮತ್ತು ಕರಿಬೇವು ಇಷ್ಟು ಹಾಕ್ಬಿಟ್ಟು ಮಾಮೂಲಿ ಒಗ್ಗರಣೆ ಕೊಡ್ತೀನಿ ಆ ಸೊಪ್ಪಿಗೆ ಹಾಕೋದು ಇದು ಒಗ್ಗರಣೆ ಸೊಪ್ಪು ಹಾಕ್ಕೊಳ್ಳಿ ಹಾಗೆ ಕಾಯಿ ಕೂಡ ಹಾಕ್ಕೊಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆವಾಗಲೇ ಒಂದು ಸ್ವಲ್ಪ ತೆಗೆದಿಟ್ಕೊಂಡಿದ್ವಲ್ಲ ಹಸಿಕಾಯಿ ಅದನ್ನು ಹಾಕ್ಬಿಟ್ಟು ನೋಡಿ ರೆಡಿ ಆಯಿತು ನಮ್ಮ ಬಸಾರು ಅರವೇ ಸೊಪ್ಪಿನ ಬಸಾರು ರೆಡಿ ಆಯಿತು ಹಾಗೆ ಸೊಪ್ಪು ರೆಡಿ ಆಯಿತು ಮುದ್ದೆ ಜೊತೆ ಅನ್ನ ಜೊತೆ ತಿನ್ಕೋಬೋದು ತುಂಬ ಟೇಸ್ಟಿಯಾದ ರೆಸಿಪಿ ಮಾಡಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡೋವಂತಹ ರೆಸಿಪಿ ನಿಮಗೆ ಇವತ್ತು ನಾನು ತೋರಿಸಿದ್ದೀನಿ